success. Thank you. Thank you. Ready. ಥ್ಯಾಂಕ್ ಯು. ಹಾಂ ನೋಡಿ ಸರ್, ಟೆಕ್ಸ್. ನಮಸ್ತೆ ಎಲ್ಲರಿಗೂ. ಸಿನಿಮಾ ಪ್ರೇಮಿಗಳಿಗೆ ಒಂದು ಹೊಸ ಹೊಸ ವಿಚಾರಗಳು ತಲೆಯಲ್ಲಿ ಓಡ್ತಾ ಇರ್ತದೆ. ಓ, ಈ ಸಿನಿಮಾ ಹಿಂಗೆ ಬೇಕಿತ್ತು, ಹಂಗೆ ಬೇಕಿತ್ತು ಅಂತಂದ್ಬಿಟ್ಟು. ಇವತ್ತಿನ ಜನ್ರೇಷನಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳೇ ಇವತ್ತಿನ ದಿವಸ ಚೆನ್ನಾಗಿ ಬರ್ತಾಯಿಲ್ಲ. ಸಣ್ಣ ಸಣ್ಣ ಸಿನಿಮಾಗಳು ತುಂಬ ಚೆನ್ನಾಗಿ ಬರ್ತದೆ, ಬಟ್ ಥಿಯೇಟ್ರ್ ಜನ ಬರ್ತಾಯಿಲ್ಲ. ಬಟ್ ನಮ್ಮ ಸಿನಿಮಾಗೆ, ಮುಕ್ತ ಮನಸ್ಸು ಚಿತ್ರಕ್ಕೆ ಕುಟುಂಬ ಸಮೇತ ಎಲ್ಲರೂ ಬರ್ತಾರೆ, ನೋಡ್ತಾರೆ ಅನ್ನೋದು ನಮ್ಮೊಂದು ಕಾನ್ಫಿಡೆನ್ಸ್ ಇದೆ. ಯಾಕೆ ಅಂತಂದರೆ ಆ್ಯಕ್ಟರ್ಸ್ ಬಂದು ತುಂಬ ಚೆನ್ನಾಗಿ ಡೆಡಿಕೇಶನ್ ಮಾಡಿರೋಂಥದ್ದು, ಜನಗಳು ಥಿಯೇಟ್ರಿಗೆ ಬರಲಿ ಅನ್ನೋ ಉದ್ದೇಶ ಇಟ್ಕೊಂಡು ಪ್ರತಿದಿನ ಪ್ರತಿಯೊಂದು ಶಾಟು, ಪ್ರತಿ ಶೂಟಿಂಗ್ ಏನೋ ಒಂದು 60 ದಿನ ಶೂಟ್ ಮಾಡಿದೋ, 60 ದಿವಸ ನಾವು ಅದೇ ಚರ್ಚೆ ನಮ್ಮದು, ಇಲ್ಲ ಈ ಸಿನಿಮಾ ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ. ಇದರಲ್ಲೂ ಕೂಡ ನನಗೆ ಫೈಟ್ ಮಾಸ್ಟರ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿ, ಸೊ ಹಿಂಗೆ ಬೇಕು, ಹಿಂಗೆ ಬೇಕು ಅಂತ ರಿಸ್ಕ್ ತೊಗೊಂಡೇ ಅವ್ರು ಮಾಡಿದ್ದಾರೆ, ಮತ್ತು ನಮ್ಮ ಡೈರೆಕ್ಟ್ರು. ಸೊ ಈ ಥರ ಬೇಕು ಅಂದರೆ ಬರಗಂಟೆ ಬಿಡೋದಿಲ್ಲ, ಜಗಳಾಡ್ತೀವಿ ನಾವು ಅದರಲ್ಲಿ ಯಾವ ಸಿನಿಮಾನ ವಿಷಯದಲ್ಲಿ. ಯಾಕೆಂದರೆ ನಿಮ್ಗಳಿಗೋಸ್ಕರ, ಪಬ್ಲಿಕ್ಗೋಸ್ಕರ ಸಿನಿಮಾ ಥಿಯೇಟ್ರಿಗೆ ಬರಬೇಕು ಅಂದರೆ ಸಿನಿಮಾ ಚೆನ್ನಾಗಿರಬೇಕು. ಚೆನ್ನಾಗಿರೋ ಸಿನಿಮಾ ತೆಗ್ದಿದ್ದೀವಿ, ಬಟ್ ಎಲ್ಲ ಇನ್ಮೇಲೆ ನಿಮ್ಗೆ ಬಿಟ್ಟಿದ್ದು. ಸಿನಿಮಾ ತೆರೆ ಮೇಲೆ ಬಂದಾಗ ಡಯವಿಟ್ನ ಹೇಳೋದು ಇಷ್ಟನೇ, ಸಣ್ಣ ಸಿನಿಮಾಗಳಿಗೆ ಫಸ್ಟು ಪ್ರಿಫರೆನ್ಸ್ ಕೊಡಿ, ದೊಡ್ಡ ಸಿನಿಮಾಗೂ ಕೊಡಿ. ಬಟ್ ದೊಡ್ಡ ಸಿನಿಮಾ ರೇಟಿಂಗ್ ನೋಡೋಗ್ತೀರಾ, ಇದು ಹಂಗಲ್ಲ, ಇದು ಡೆಡಿಕೇಶನ್ ನೋಡ್ಬೇಕು ನಾವು ಇದು ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಜೊತೆಗೇನಂತಂದರೆ ನಿರ್ಮಾಪಕರನ್ನ ಉಳಿಸ್ಬೇಕು ಅನ್ನೋ ಉದ್ದೇಶ ನಮ್ಮದು. ಆಲ್ ಟೆಕ್ನಿಷಿಯನ್ಸ್ ಏನಂತಂದರೆ ಒಂದು ಶೂಟಿಂಗ್ ಇರ್ಬೋದು, ಇಲ್ಲಾಂದರೆ ರಿಲೀಸಿಂಗ್ ಇರ್ಬೋದು, ಖರ್ಚು ವೆಚ್ಚಗಳಿರ್ಬೋದು, ಇವತ್ತು ಹಾಕಿರೋ ದುಡ್ಡು ತೆಗೆ ತುಂಬ ಕಷ್ಟ ಇದೆ, ಯಾಕೆಂದ್ರೆ ಪಬ್ಲಿಕ್ ಬರ್ತಿಲ್ಲ ಅನ್ನೋದು. ಅದರಲ್ಲೂ ಕೂಡ ನಮ್ಮ ನಿರ್ಮಾಪಕರು ಇವ್ರಿಗೆ ನಮ್ಮ ಹೊಸ ತಂಡಕ್ಕೆ ಒಂದು ಕೈ ಜೋಡಿಸಿರೋದು ನಾನು ತುಂಬ ಖುಷಿ ಪಡ್ತೀನಿ. ಅವ್ರನ್ನ ಯಾವತ್ತೂ ಕೂಡ ನಾನು ಚಿರಋಣಿಯಾಗಿ ನೆನೆಸ್ಕೋತೀನಿ. ಯಾಕೆಂದರೆ ರಾಜ್ಕುಮಾರ್ ಹೇಳ್ತಿದ್ರು, ಅನ್ನದಾತ ಪ್ರಭು ಅಂದರೆ ಎನ್ ಎಸ್ ನಿರ್ಮಾಪಕರು ಅಂತ. ಸೊ ಅವ್ರನ್ನ ಪಾಲಿಸ್ಕೊಬಂದಿರೋದು ನಾವು ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳೆಸಲಿ ಅನ್ನೋದು ನಾವೊಬ್ಬ ಕ್ಯಾಮ್ರಾಮನ್ ಆಗಿ ಈ ಸಿನಿಮಾದಲ್ಲಿ ಪ್ರತಿಯೊಬ್ಬರು ಕೂಡ ಕೇಳ್ಕೊಡ್ತೀನಿ, ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಹೇಳಿ ಸರ್. ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮದು ಮಿಡಲ್ ಯುವಕರ ತಂಡ ನೋಡಿ, ನಾವೆಲ್ಲ ಯುವಕರು ಇನ್ನೂ ಎಲ್ಲರೂ ಏಜ್ ಆಗ್ಬಿಟ್ರೆ ಅನ್ಕೊಂಬಿಟ್ಟಿದ್ದಾರೆ. ಇಲ್ಲ ಸರ್, ಎಲ್ಲ ನೋಡಿ, ನಮ್ಮ ನಿರ್ದೇಶಕರು, ನಮ್ಮ ಕ್ಯಾಮ್ರಾಮ್ಯಾನು, ನಮ್ಮ ಪ್ರೊಡ್ಯೂಸರ್ಸು, ನಾವು ಯುವಕರು, ಮುಗ್ಧ ಮನಸ್ಸು, ಮುಕ್ತ ಮನಸ್ಸು, ಓಕೆ, ಮುಕ್ತ ಮನಸ್ಸು, ಎಲ್ಲರ ಮನಸ್ಸು ಮುಕ್ತವಾಗಿ ಇದೆ. ಯಾಕಂದರೆ ಈ ಸಿನಿಮಾ ನಾನು ಫೈಟ್ ಮಾಡ್ಬೇಕಾದ್ರೆ ಎಲ್ಲ ಹೊಸಬ್ರ ತಂಡ ಸೊ ಯಾವ ಥರ ಏನು ಮಾಡ್ತಾರೋ ಅಂತ ಸ್ವಲ್ಪ ನಮಗೆ, ನಾವು ಒಂದು ಸಿನಿಮಾ ಮಾಡಬೇಕಂತ ಯೋಚನೆ ಮಾಡಿ ಮಾಡ್ತೀವಿ, ಯಾವ ಥರ ಬರಬೇಕು, ಹೆಂಗಿರ್ಬೇಕು ಆ್ಯಕ್ಷನ್ಸು. ಡೈರೆಕ್ಟ್ರು ಆಮೇಲೆ ನಮಗೆ ಕ್ಯಾಮ್ರಾಮ್ಯಾನ್ಸು ಇವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ರು, ನಿರ್ಮಾಪಕರು ಸಪೋರ್ಟ್ ಮಾಡಿದ್ದಾರೆ. ಸೊ ಹಿಂಗೆ ಬರಲಿ ಸರ್, ಚೆನ್ನಾಗಿರಲಿ, ಏನೇ ಆದ್ರೆ ಖರ್ಚು ನಾವು ಮಾಡ್ತೀವಿ ಅಂತೇಳಿ ನಮಗೆ ಮೂರು ಕ್ಯಾಮ್ರಾ ಕೊಟ್ಟು 2 ಡೇಸ್ 3 ಡೇಸ್ ಆ್ಯಕ್ಷನ್ ಮಾಡಿದ್ದೀನಿ. ಎಲ್ಲ ವಿಭಿನ್ನ ರೀತಿಯಲ್ಲೇ ಇದೆ, ಮೂರು ಫೈಟ್ಸು ಮಾಡಿದ್ದೀನಿ ಸಿನಿಮಾದಲ್ಲಿ, ವಿಭಿನ್ನ ರೀತಿಯಲ್ಲೇ ಮಾಡಿದ್ದೀವಿ. ಬಟ್ ಎಲ್ಲ ನಾವು ಹೊಸ ಟೀಮ್ ಅಂತ ನಾನು ಇದು ಮಾಡಿದೆ, ಈಗ ಬರೋಲ್ಲ ಹೊಸ ಟೀಮ್ಗಳು. ಬಟ್ ಇದು ನನಗೆ ಯುವಕರ ತಂಡ ಅಂದರೆ ನಾವು ಹೆಂಗೆ ಏಜ್ ಯುವಕರ ತಂಡ ಅಂತ ಒಂದು ತಂಡ ಮಾಡಿದ್ದಾರೆ. ಈ ತಂಡಕ್ಕೆ ನಾನು ತುಂಬ ಖುಷಿ ಪಡ್ತೀನಿ. ನನಗೆ ಎಲ್ಲರೂ ಸಪೋರ್ಟ್ ಮಾಡಿದೆ, ಕ್ಯಾಮ್ರಾಮನ್ ಆಗಿರ್ಬೋದು, ನಿರ್ಮಾಪಕ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಹೀರೋ ಆಗಿರ್ಬೋದು. ಯಾಕಂದರೆ ಹೀರೋ ಅಂದ ತಕ್ಷಣ ಕೆಲವರು ಏನು ಮಾಡ್ತಾನೆ ಹೀರೋ ಅಂದ್ಕೊಳ್ತಾರೆ. ಬಟ್ ಈ ಸಿನಿಮಾದಲ್ಲಿ ಹೀರೋ ಫಸ್ಟ್ ಟೈಮ್ ಆ್ಯಕ್ಷನ್ ಮಾಡಿರೋದು ನನ್ನ ಜೊತೆಯಲ್ಲಿ. ಬಟ್ ಅದಕ್ಕೆ ಮೊದಲು ಅವರು ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿದ್ದಾರೆ. ಆ್ಯಕ್ಷನ್ ಮಾಡೋದು ನಾವು ಅಂದ್ಕೊಂಡಿಲ್ಲ, ಯಾಕಂದರೆ ಈ ಥರ ಆ್ಯಕ್ಷನ್ ಮಾಡ್ತಾನೆ ಹುಡುಗ ಅಂತ ಅಂದ್ಕೊಂಡಿಲ್ಲ. ತುಂಬ ಚೆನ್ನಾಗಿ ಮಾಡಿ, ಡೂಪ್ ಇಲ್ಲದೇ ನಾವು ಡೂಪ್ ಕರ್ಕೊಂಬಂದ್ರು ಬೇಡ, ಒರಿಜಿನಲ್ ನಾನೇ ಮಾಡಿದಂದು. ಒಂದು ಆಟೋ ಮೇಲೆ ಜಂಪ್ ಮಾಡಿದ್ದಾರೆ, ಆಮೇಲೆ ಕೆಲವು ಸ್ಟೆಂಟ್ಗಳು ರಿಯಲಾಗೆ ಮಾಡಿದ್ದಾರೆ. ಬಟ್ ಸಿನಿಮಾ ಸಕ್ಸಸ್ ಆಗಲಿ ಅಂತ ನಾನು ಈ ತಂಡ, ನಮ್ಮ ಟೀಮ್ ಯಾವಾಗ ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ. ಇದು ಕೇವಲ ಯುವಕರು ಮಾತ್ರ. ಹಾಯ್, ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಮೋಹನ್ ಅಂತ. ಬೇಸಿಕಲಿ ನಾನು ಪ್ರೊಫೆಷನಲ್ ಡ್ಯಾನ್ಸರ್. ರೀಸೆಂಟಾಗಿ ಡ್ಯಾನ್ಸ್ ಕನ್ನಡ ಡ್ಯಾನ್ಸ್ ಅಲ್ಲಿ ಕೂಡ ಕಂಟೆಸ್ಟೆಂಟಾಗಿ ನಾನು ಮಾಡಿದ್ದೀನಿ. ಹಾಗೆ ನಾನು ತೆಲುಗು ಶೋ, ETV ತೆಲುಗು ಶೋ ಕೂಡಲೂ ನಾನು ಕಂಟೆಸ್ಟೆಂಟ್ ಮಾಡಿದ್ದೀನಿ.
ಈ ಮೂವೀಲಿ ನಾನು ಮುಕ್ತ ಮನಸ್ಸು ಒಂದು ಮೂವೀಲಿ ಲೀಡಾಗಿ ನನಗೆ ಒಂದು ಪಾತ್ರ ಆಗಿ ಚಾನ್ಸ್ ಕೊಟ್ಟಿದ್ದಾರೆ. ನನ್ನ ಕೈಲಿ ಎಷ್ಟಾಗುತ್ತಷ್ಟು ನಾನು 100% ವರ್ಕ್ ಮಾಡಿದ್ದೀನಿ ಅಂತ ಅಂದ್ಕೋತೀನಿ. ನಿಮ್ಮೆಲ್ಲರೂ ಸಪೋರ್ಟ್ ಇರಬೇಕು ನನಗೆ, ಯಾಕೆಂದರೆ ನಾನು ಇದು ಫಸ್ಟ್ ಪ್ರಯತ್ನ ಮಾಡ್ತಾರೆ. ನಾನು ಡ್ಯಾನ್ಸರಿಂದ ಈಗ ಆ್ಯಕ್ಟರಾಗಿ ನಾನು ಕನ್ವರ್ಟ್ ಆಗಿ ಆ್ಯಕ್ಟರಾಗಿ ಬರ್ತಾಯಿದ್ದೀನಿ. ಸೊ ಇದರಿಂದ ತುಂಬ ಕಲ್ತಿದ್ದೀನಿ ನಾನು. A to Z ಡ್ಯಾನ್ಸ್ ಬಿಫೋರ್ ನಂಗೆ ಡ್ಯಾನ್ಸ್ ಗೊತ್ತಿತ್ತು. ಸೊ ಈಗ ಫೈಟಿಂಗ್ ಆಗಿರ್ಬೋದು, ಒಂದು ಎಕ್ಸ್ಪ್ರೆಷನ್ ಆಗಿರ್ಬೋದು, ಒಂದು ಕ್ಯಾಮ್ರಾ ಫೇಸ್ ಮಾಡೋದಾಗಿರ್ಬೋದು, ಎಲ್ಲ ಈ ಮೂವಿಲಿ ನಾನು ಕಲ್ತಿದ್ದೀನಿ. ಇದರಿಂದ ನಾಳೆಗೆ ನಾವು ಒಂದು ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು. ನಿಮ್ಮದೆಲ್ಲ ಸಪೋರ್ಟ್ ನನಗೆ ಬೇಕು. ಸೊ ಥ್ಯಾಂಕ್ ಯು ಸೋ ಮಚ್. ಅಲ್ಲ, ಇದಕ್ಕೆ ನಿಮಗೆ ಇನ್ಸ್ಪೈರ್ ಯಾರು? ಸರ್, ನನಗೆ ಮೊದಲಿಂದನೂ ನಾ ಆ್ಯಕ್ಟಿಂಗ್ ಮಾಡೋಕ್ಕೆ ತುಂಬ ಇಷ್ಟ ಇತ್ತು. ಆ್ಯಕ್ಚುಲಿ ನಮ್ಮ ಅಪ್ಪನೂ ಕೂಡ ಒಂದು ಆಫ್ ದ ಡೈರೆಕ್ಟರ. ಸೊ ಅವರು ತುಂಬ ಡ್ರಾಮಾಸ್ ಎಲ್ಲ ಮಾಡ್ತಿದ್ರು ಆ್ಯಕ್ಟ್ ಆಗೆಲ್ಲ. ನಾನು ಅವರು ನಮ್ಮನ್ನೆಲ್ಲ ಸಣ್ಣ ಪುಟ್ಟಾಗಿ ಕರ್ಕೊಂಡು ಹೋಗ್ತಿದ್ರು. ಸೊ ನಾನು ಆ್ಯಕ್ಚುಲಿ ನಾನು ಡ್ರಾಮಾಗೆ ಮಾಡ್ಕೋ ಬರ್ತಿದ್ರೆ ಇಷ್ಟು ಥರ ಸಹ ಆ್ಯಕ್ಚುಲಿ ಏನೋ ಒಂದು ಆ್ಯಕ್ಟಿಂಗ್ ಮಾಡ್ಬೋದಿತ್ತೆ ನಾನು. ಸೊ ಆ್ಯಕ್ಟಿಂಗ್ ಡ್ರಾಮಾ ಮಾಡ್ತಾ ಮಾಡ್ತಾ ಅವ್ರ ಜೊತೆ ನೋಡ್ತಾ ನೋಡ್ತಾ ಏನಾಗ್ತಿತ್ತು, ಹಂಗೆ ಸ್ವಲ್ಪ ಡ್ಯಾನ್ಸ್ಗೆ ಕನ್ವರ್ಟ್ ಆದೆ. ಅಂದರೆ ಡ್ಯಾನ್ಸ್ಗೆ ಮೂವ್ ಆಗ್ತಿ, ಅದ್ರಲ್ಲಿ ಏನಾರು ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಡ್ಯಾನ್ಸ್ಗೆ ಹೋಗಿದ್ದೆ ಅಷ್ಟೇ. ಡ್ಯಾನ್ಸ್ಗೆ ಹೋಗಿ ಹೆಂಗೆ ಬಂತು, ಘಟನೆ ಹೇಗೆ ಬಂತು ಅಂತ? ಸರ್, ನಾನು ಆಫ್ಟರ್ DKD ಆಫ್ಟರ್ ರಿಯಾಲಿಟಿ ಶೋ ಆದಮೇಲೆ ನಾನು ಸಣ್ಣ ಪುಟ್ಟ ಟ್ರೈ ಮಾಡ್ತಿದ್ದೆ, ಒಂದು ಆ್ಯಕ್ಟಿಂಗ್ ಮಾಡಬೇಕು ಅಂತ ಮೊದಲಿಂದ ಇಂಟ್ರೆಸ್ಟ್ ಇತ್ತು. ಫಸ್ಟ್ ಒಂದು ಏನು ಪ್ರೊಫೆಷನ್ ಇದೆ ಅದನ್ನ ಕಂಪ್ಲೀಟ್ ಮಾಡೋಣ, ಆಮೇಲೆ ನೆಕ್ಸ್ಟ್ ಒಂದು ಸ್ಟೆಪ್ ಇಡೋಣ ಅಂತ. ಅದಾದಮೇಲೆ ನಾನು ಯಾವಾಗ ಸರ್ಚ್ ಮಾಡ್ತಿದ್ದೆ, ನಾನು ಅವಾಗ ಏನಂತಾರೆ, ನಾನು ಬೇರೆ ಕಡೆ ಅವ್ರ ಇವ್ರ ಹತ್ರ ಚಾನ್ಸ್ಗೆ ಹೋಗ್ತಿದ್ದೆ ಆಡಿಷನ್ಸ್ ಕಾಲ್ಗೆ ಅದಕ್ಕೆಲ್ಲ. ಸೊ ಇಲ್ಲೇ ಇದೆ ಚಾನ್ಸ್ ಅಂತ ನನಗೆ ಗೊತ್ತಿರಲಿಲ್ಲ. ಆಮೇಲೆ ಅವರೇ ಕರೆದು ನಾವೇ ಮಾಡೋಣ, ಒಂದು ನಮ್ಮದೊಂದು ಟೀಮ್ ಕಟ್ಕೊಂಡು ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಸಪೋರ್ಟ್ ಮಾಡಿದ್ರು. ಸೊ ನನಗೂ ಗೊತ್ತಿಲ್ಲ, ನಾನು ಒಂದು ಚಾನ್ಸ್ಗೆ ಹೋಗಿದ್ದೆ, ಬಟ್ ನನಗೆ ಲೀಡ್ ಆಗಿ ಕೊಡ್ತಾರೆ ಅಂತ ಗೊತ್ತಿರಲಿಲ್ಲ. ಸೊ ತುಂಬ ಕಲ್ತಿದ್ದೀನಿ ಇದರಲ್ಲಿ. ನನಗೆ ಅಂದು ತುಂಬ ಕಷ್ಟ ಅನಿಸ್ತ ಸರ್? ಆಸ್ ಎ ನನಗೆ ಅನಿಸ್ತೇ ಏನು ಕಷ್ಟ ಅನಿಸಿಲ್ಲ. ಆ್ಯಕ್ಟಿಂಗ್ ಮಾಡೋದಷ್ಟು ಗೊತ್ತಾಗ್ತಾ ಇರಲಿಲ್ವಲ್ಲ, ಅದೊಂದು ಸ್ವಲ್ಪ ಅನಿಸ್ತು. ಅದು ಬಿಟ್ಟರೆ ನನಗೆ ಕ್ಯಾಮ್ರಾ ಫೇಸ್ ಲೀಡ್ ಮಾಡೋದಾಗಿರ್ಬೋದು, ನಮ್ಮದು ರಿಯಾಲಿಟಿ ಶೋಸ್ ಎಲ್ಲ ಇತ್ತಲ್ಲ. ಸೊ ಅದರಿಂದ ನನಗೆ ಏನು ಅನ್ಸಂತ ಅನಿಸಿಲ್ಲ. ಮತ್ತು ಸ್ವಲ್ಪ ನಮ್ಮದು ವರ್ಕೌಟ್ ಮಾಡೋದ್ರಿಂದ ನನಗೆ ಫೈಟ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಸಣ್ಣ ಪುಟ್ಟ ಎಕ್ಸ್ಪ್ರೆಷನ್ ಆಗಿರ್ಬೋದು. ಸೊ ನನಗೆ ಅಂತ ಏನು ಕಷ್ಟ ಅನಿಸಿಲ್ಲ. ಸೊ ಲೀಡ್ ಅಲ್ವಾ, ಸೊ ಅದು ತಕ್ಕಂಗೆ ಒಂದು ಇರುತ್ತೆ. ಅದು ತಕ್ಕಂಗೆ ನಾನು ಇನ್ನೂ ಕಲಿಯೋದಿದೆ ಅಂತ ಅವಾಗ ಅನಿಸಿದೆ. ನಾನು ಆ್ಯಕ್ಟಿಂಗ್ ಮಾಡೋದಕ್ಕೂ ಆರ್ಟಿಸ್ಟಾಗಿ ಮಾಡೋದಕ್ಕೂ ಒನ್ ಆಫ್ ದ ಲೀಡ್ ಮಾಡೋಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಅನಿಸ್ತಾ ಯಾವಾಗ ನಾನೊಂದು ಫೇಮ್ ಆ್ಯಕ್ಟಿಂಗ್ ಬಂದೆ. ಸೊ ಅವಾಗ ಅನಿಸ್ತು ಲೀಡ್ ಅಂದ್ರೇ ಬೇರೆ ಥರ ಇದೆ, ತುಂಬ ಕಷ್ಟ ಇದೆ ಅಂತ ಗೊತ್ತಾಯಿತು. ಇನ್ನೂ ಕಷ್ಟಪಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಪ್ರಥಮ ಬಾರಿಗೆ ನೀವು ಕ್ಯಾಮ್ರಾನ ಫೇಸ್ ಮಾಡಿದಾಗ ಮೊದಲನೇ ದಿನ ಏನು ಅನಿಸ್ತು? ಸರ್, ಮೊದಲನೇ ದಿವಸ ತುಂಬ ನರ್ವಸ್ ಆಗಿದೆ ಸರ್, ತುಂಬ ನರ್ವಸ್. ಏನು ಮಾಡೋದು, ಯಾಕೆಂದರೆ ನಾವು ಒಂದು 10 ಇಯರ್ 12 ಇಯರ್ಸು ಕೂಡ ಡ್ಯಾನ್ಸ್ ಆಗಿ ಇರೋದು, ವಿತೌಟ್ ಟಾಕ್ಸ್ ನಾವು ಡ್ಯಾನ್ಸ್ ಮಾಡಿರೋದು, ಬಟ್ ಜಸ್ಟ್ ಒನ್ ಆಫ್ ದ ಎಕ್ಸ್ಪ್ರೆಷನ್ ಆಗಿರ್ಬೋದು, ಜಸ್ಟ್ ಒಂದು ಬಾಡಿ ಮೂಮೆಂಟ್ ಆಗಿರ್ಬೋದು, ವಿತ್ ಎನರ್ಜಿ ಇಷ್ಟಿರುತ್ತೆ. ಸಡನ್ಲಿ ನಾವು ಮಾತಾಡಬೇಕು, ಈ ಥರ ಡೈಲಾಗ್ ಡೆಲಿವರಿ ಮಾಡಬೇಕು, ಈ ಥರ ಎಕ್ಸ್ಪ್ರೆಷನ್ ಕೊಡಬೇಕು, ವಿತ್ ಹಂಗೆ ಫೀಲ್ ಇರಬೇಕು ಅಂದಾಗ ಏನು ಮಾಡಬೇಕು ಅಂತ ನಮಗೂ ಕೂಡ ಗೊತ್ತಾಗ್ತಾ ಇರಲಿಲ್ಲ. ಯಾಕೆ ನಾನು ಬಿಫೋರ್ ಎಲ್ಲೋ ಆ್ಯಕ್ಟಿಂಗ್ ಕ್ಲಾಸ್ಗೆ ನಾನು ಅಷ್ಟು ಯಾವುದೇ ಥರ ಕೋರ್ಸ್ ಆ್ಯಕ್ಟಿಂಗ್ ಕ್ಲಾಸ್ಗೆ ಹೋಗಿರಲಿಲ್ಲ, ನೋಡಿ ನೋಡಿನೇ ಕಲ್ತಿದ್ದೆ. ಆ್ಯಕ್ಚುಲಿ ತುಂಬಾ ನರ್ವಸ್ ಇತ್ತು, ಅದು ಹೋಗ್ತಾ ಹೋಗ್ತಾ ಒಂದು ಸ್ವಲ್ಪ ಕಮ್ಮಿ ಆಗ್ತಾ ಬಂತು. ಆಮೇಲೆ ಸುಮಾರು ಜನ ನನಗೆ ಎಲ್ಲ ಎದುರುಗಡೆ ಯಾರಿರ್ತಾರೆ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಬಂದಾಗ ಅವ್ರ ಹತ್ರ ನೋಡಿ ಕಲ್ತು. ಈಗ ಶೋಭ್ರ ಸರ್ ಬಂದಿದ್ದರು, ರಮೇಶ್ ಪಂಡಿ ಸರ್ ಬಂದಿದ್ದರು. ಸೊ ಅವ್ರ ಹತ್ರ ನೋಡಿ ನಾನು ಕಲಿಬೇಕಾಯಿತು ಅನಿಸ್ತು. ಅದಾದಮೇಲೆ ಈಗ ಫೈಟ್ ಮಾಡ್ಬೇಕಾದ್ರೆ ಕೊರೋ ವೆಂಕಟೇಶ್ವರ ಇದ್ರು ಹೇಳ್ಕೊಡ್ತಿದ್ರು ಈ ಥರ ಈ ಥರ ಅಂತ ಅಂದ್ಬಿಟ್ಟು ಒಂದೊಂದು ರೀತಿ ನಾನು ಎಲ್ಲ ರೀತಿ ಕಲಿತೆ ಅಂತ ಅನಿಸಿದೆ. ಯಾಕೆ ನೆಕ್ಸ್ಟ್ ಏನಾರು ಮಾಡಿದಂಗೆ, ನೆಕ್ಸ್ಟ್ ಏನಾರು ಆ್ಯಸ್ ಎ ನೆಕ್ಸ್ಟ್ ಚಾನ್ಸ್ ಏನೋ ಸಿಕ್ಕಿದ್ರೆ 100-500% ಮಾಡ್ಬೋದು ಅನ್ನೋದು ನನಗೊಂದು ಇವಾಗ ಒಂದು ನಂಬಿಕೆ ಬಂದಿದೆ. ಸಕ್ಸಸ್ ಏನಾರು ಆದರೆ ಸಿನಿಮಾ ಸರ್ ಕ್ರೆಡಿಟ್ ಯಾರಿಗೂ ಗೊತ್ತು ಸರ್? ಕಂಪ್ಲೀಟ್ ನಮ್ಮೊಂದು ಟೀಮ್ಗೆ, ನಮ್ಮ ಡೈರೆಕ್ಟ್ರಿಂದ ಇರ್ಬೋದು, ಪ್ರೊಡ್ಯೂಸರ್ಸಿಂದ ಇರ್ಬೋದು, ಕಂಪ್ಲೀಟ್ ಇದು ಫಸ್ಟ್ ಟೈಮು ಮೈಸೂರಲ್ಲಿ ಫಸ್ಟ್ ಎಲ್ಲ ನಾವು ಮಾಡಿರೋದೆಲ್ಲ ಹೊಸ ಟೀಮ್. ಹೊಸ ಟೀಮ್ ಆಗಿರೋದ್ರಿಂದ ನಾನು ಕಂಪ್ಲೀಟ್ ಫಸ್ಟು ಯಾವತ್ತೂ ನನಗೆ ಮೆಮೊರಿಬಲ್ ಆಗಿರುತ್ತೆ, ಯಾವತ್ತೂ ನನಗೆ ಇದಕ್ಕೆ ರೆಸ್ಪೆಕ್ಟ್ ಕೊಟ್ಟೇ ಕೊಡ್ತೀನಿ. ಇದೆಲ್ಲ ಓವರಾಲ್ ನನ್ನ ಟೀಮ್ಗೆ ಇಸ್ ಕ್ರೆಡಿಟ್ ಗೋಸ್ಟು ಓವರಾಲ್ ಟೀಮ್. ಥ್ಯಾಂಕ್ ಯು. ಹಾಂ ಸರ್, ಹೇಳಿ. ನಮಸ್ತೆ ಕನ್ನಡ ಅಭಿಮಾನಿಗಳಿಗೆ, ಕನ್ನಡ ನಾಡಿನ ಜನತೆಗೆ ಮತ್ತು ಮಾಧ್ಯಮದವರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು. ನಾವು ಮೊದಲ ಬಾರಿಗೆ ನಾನು ಮೊಟ್ಟ ಮೊದಲಿಗೆ ನನ್ನ ಚಲನಚಿತ್ರವನ್ನು ನಿರ್ಮಾಣ ಮಾಡಿದ್ದೇನೆ, ನಿರ್ದೇಶನ ಮಾಡಿದ್ದೇನೆ. ಉತ್ತಮ ಬಂದಿದೆ, 50 ದಿನಗಳ ಕಾಲ ಸತತವಾಗಿ ಚಿತ್ರೀಕರಣ ಮಾಡಿದೆ, ಯಾವುದು ತೊಂದರೆ ಆಗದಂಗೆ ಸಕ್ಸಸ್ ಆಗಿದೆ. ಉತ್ತಮವಾದ ಗುಣಮಟ್ಟವಾದಂಥ ಚಿತ್ರ ಮತ್ತು ಒಳ್ಳೆಯ ಕತೆ, ಒಳ್ಳೆಯ ಸಾಹಿತ್ಯ ಸಂಗೀತ ಎಲ್ಲ ಇದೆ, ಎಲ್ಲ ಜನರು ನೋಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಸರ್, ಮುಕ್ತ ಮನಸ್ಸು ಅಂತ. ಮುಕ್ತ ಮನಸ್ಸು ಅಂತಂದರೆ ಎಲ್ಲರಿಗೂ ಪ್ರೀತಿ ಮಾಡೋಂಥ ವ್ಯಕ್ತಿಗಳಿಗೆ ಮನಸ್ಸು ಮುಕ್ತವಾಗಿರಬೇಕು, ಸ್ವಚ್ಛಂದವಾಗಿರಬೇಕು, ಯಾವುದು ಹಿತಕರಕ್ಕೆ ಇರಬಾರ್ದು, ಅವ್ರಿಗೆ ಶ್ವೇತವಾಗಿ ಅವ್ರದ್ದು ಪ್ರೀತಿ ಮಾಡಬೇಕು, ಕೊನೆ ತನಕ ಉಳ್ಕೋಬೇಕು ಅನ್ನೋದು ನಮ್ಮ ಆಗಿಬಿಡ್ತೀವಿ. ಆದರೆ ನಮ್ಮ ಸಿನಿಮಾದಲ್ಲಿ ಕೊನೆಗಾಲಕ್ಕೆ ಕೊನೆಯ ಅಂತ್ಯದಲ್ಲಿ ಅದು ದುಃಖಾಂತರವಾಗಿ ಕೊನೆಗೊಳ್ಳುತ್ತದೆ. ಒಳ್ಳೆ ಸಿನಿಮಾ,
ಎಲ್ಲ ನೋಡ್ಬೇಕಂತ ಕೇಳ್ಕೊತೀವಿ ಸರ್. ಸರ್, ನಾಲ್ಕು ಹಾಡುಗಳಿದೆ, ನಾಲ್ಕು ಹಾಡುಗಳು ಚೆನ್ನಾಗಿ ಬಂದಿದೆ. ಒಂದು ಟಪ್ಪಂಗಿ ಸಾಂಗ್ಸ್ ಇದೆ, ಡ್ಯುಯೆಟ್ ಸಾಂಗ್ಸ್ ಇದೆ, ಪ್ಯಾಥೋ ಸಾಂಗ್ಸ್ ಇದೆ, ಎಲ್ಲ ಬಂದಿದೆ. ಮೂರು ಸಾಹಸ ಮಾಡಿದ್ದಾರೆ ಫೈಟರು. ಸಾಹಸಕ್ಕೆ ನಮ್ಮ ಅದರ ನಿರ್ದೇಶನ ಮಾಡಿರುವಂಥ ಕೌರವ ವೆಂಕಟೇಶ್ವರ ಸರ್ ಬಂದಿದ್ದಾರೆ. ಅವರು ಒಳ್ಳೆ ಸಾಹಸನ ಮಾಡಿದ್ದಾರೆ. ಇವತ್ತು ಇತ್ತು ಮುಗಿಸ್ಕೊ ಬಂದಿದ್ವಿ. ಮತ್ತು ನೃತ್ಯ ಸಂವೇದನೆಯನ್ನು ಕ್ಯಾಟ್ ಅಂತ ಅಂದ್ಬಿಟ್ಟು ಅವರು ಮಾಡಿದ್ದಾರೆ. ಮತ್ತು ಸತ್ಯ ಮಾಸ್ಟರ್ ಅಂತಂದ್ಬಿಟ್ಟು ಬೆಂಗಳೂರವರು ಅವರು ಅಂತ ಮಾಡಿದ್ದಾರೆ. ಚೆನ್ನಾಗಿ ಬಂದಿದ್ದಿಲ್ಲ ಹಾಡುಗಳು ಸರ್. ಚಿತ್ರೀಕರಣ ಮೈಸೂರು, ಮಂಡ್ಯ ಎಲ್ಲ ನಮ್ಮ ಹೆಚ್ಚಿನ ಚಿತ್ರೀಕರಣ ಆಗಿರೋದು ಪಾಂಡುಪುರದಲ್ಲಿ, ಮೈಸೂರು ಮತ್ತು ನಮ್ಮ ದೇವಸ್ಥಾನದ ಸುತ್ತಮುತ್ತಲಲ್ಲಿ ತೊಗೊಂಡಿದ್ವಿ. ಇಲ್ಲಿ ಮಾಡಿದ್ವಿ ಬೆಳವಾಡಿ, ಊಟಕಳ್ಳಿ, ವಿಜಯನಗರ, ಮತ್ತು ಹುಣಸೂರು, ಅದು ಬಿಟ್ಟರೆ ಮೇಲುಕೋಟೆ, ಇದೆಲ್ಲ ಚಿತ್ರೀಕರಣ ನಡೆದಿದೆ ಸರ್. ಸರ್, ನಾಯಕ ನಟರಾಗಿ ಹೊಸತನದಲ್ಲಿ ಇಟ್ಕೊಂಬಂದಿರೋಂಥ ನನ್ನ ಮಗನಾದಂಥ ಮೋಹನ್ ರಂಗನಾಥ್ ಅಂತ ಅನ್ನೋರು ಮೊದಲ ಬಾರಿಗೆ ಅವರು ಚಿತ್ರದ ಪಾದಾರ್ಪಣೆ ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ ಅವರು ಸರ್. ನಾಯಕಿ ಅಂದರೆ ಮಾನ್ಯ ಅಂತ ಅಂದ್ಬಿಟ್ಟು ಬೆಂಗಳೂರವರು, ಅವರು ಎರಡು ಮೂರು ಚಿತ್ರಗಳಲ್ಲಿ ಮಾಡಿದ್ದಾರೆ. ಈಗ ಹೊಸದಾಗಿ ಅವ್ರಿಗೆ ನಮ್ಮ ಕೊಟ್ಟಿದ್ದೀವಿ ಅವ್ರಿಗೊಂದು ಚಿತ್ರ ಮಾಡೋಕ್ಕೆ ಅಂತ. ಹೌದು ಸರ್, ಪ್ರಥಮವಾಗಿ ಮಾಡಿದ್ದು. ಬೇರೆ ಥರದಲ್ಲಿ ಸಾಹಸ ನಿರ್ದೇಶಕರಾಗಿ ಮಾಡಿದ್ವಿ. ಮತ್ತು ರಂಗಭೂಮಿಯ ಅನುಭವ ಮತ್ತು ನಾವು ಡಿ ಎಫ್ ಟಿನ ಫಿಲಮ್ ಟೇಷನ್ ಡಿಪ್ಲೊಮನ ಸಹ ಮಾಡ್ಕೊಂಡಿದ್ದೀವಿ ರಾಜಕೀಯ ಫಿಲಮ್ ಇನ್ಸ್ಟಿಟ್ಯೂಟಿಂದ. 10-15 ವರ್ಷಗಳ ಕಾಲ ನಿರಂತರವಾಗಿ ಚಿತ್ರರಂಗದಲ್ಲಿ ತೊಡಸ್ಕೊಂಡಿದ್ವಿ. ಹಾಗೆ ಈಗ ನಮ್ಮ ಸ್ವಂತವಾಗಿ ನಾನು ನಿರ್ದೇಶನ ಮಾಡಬೇಕು ಅಂತಂದು ಅಭಿಲಾಷದಿಂದ ಒಳ್ಳೆ ಕತೆ ರೂಪಣೆ ಮಾಡಿ ಅದಕ್ಕೆ ನಮಗೆ ಸಹಕಾರ ನೀಡಿದರು ನಮ್ಮ ನಿರ್ಮಾಪಕರಾದಂಥ ವೆಂಕಟೇಶ್ ಅವರು, ಅದು ಬಿಟ್ಟರೆ ಇರೋ ಬೋರೇಗೌಡರು, ಲೋಕೇಶರು, ಈಗೆಲ್ಲ ಸೇರಿ ನಮ್ಮ ಚಿತ್ರನ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಸತ್ತವ ನಿಂತ್ಕೊಂಡು ಮಾಡಿದ್ದಾರೆ. ಹೆಚ್ಚಿನ 50 ದಿನಗಳಲ್ಲಿ ಸುಮಾರು 60-65 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ. ಅವ್ರಿಗೆ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ ಸರ್. ಕನ್ನಡದ ಕೊನೆಯದಾಗಿ ಎಲ್ಲ ಕನ್ನಡ ಅಭಿಮಾನಿಗಳಿಗೆ ನೀವು ಚಲನಚಿತ್ರವನ್ನು ಚಿತ್ರಮಂದಿರದಲ್ಲಿ ಬಂದು ನೋಡಬೇಕು ಅಂತ ಹೇಳ್ತೀರಾ? ಹೌದು ಸರ್, ಹೌದು ಸರ್, ಹೌದು ಸರ್. ಈ ಚಿತ್ರವನ್ನು ಪ್ರತಿಯೊಬ್ಬರು ಚಿಕ್ಕವರಾಗಿರೋ ದೊಡ್ಡವರಾಗಿರ್ಬೋದು ಪ್ರೇಮಿಗಳಾಗಿರ್ಬೋದು ಎಲ್ಲಾದರೂ ಕುಂತು ನೋಡುವಂಥ ಸಿನಿಮಾ, ಯಾವುದೇ ಥರದ ಅದಕ್ಕೆ ಇಲ್ಲ, ಒಳ್ಳೆ ಸಿನಿಮಾ ಇದೆ. ಎಲ್ಲ ಕನ್ನಡರು ಥಿಯೇಟ್ರಲ್ಲಿ ಬಂದು ನೋಡಿ ಚಿತ್ರನ ಬೆಳೆಸ್ಬೇಕು, ಚಲನ ಮುಂದುವರಿಸ್ಬೇಕು ಅನ್ನೋದು ನಾನು ಕೇಳ್ಕೊತೀನಿ ಸರ್.